ರಾಜ್ಯ ಕಾಂಗ್ರೆಸ್ ನಾಯಕರ ನಡುವೆ ಈಗ ನಾನಾ ನೀನಾ ಪಾಲಿಟಿಕ್ಸ್ ಶುರುವಾಗಿದೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ವಿರುದ್ಧ ಹೈಕಮಾಂಡ್ಗೆ ವರದಿ ಹೋಗಿದೆ. ಮೈಸೂರು ಮೇಯರ್ ಚುನಾವಣೆ ನೆಪ ಮಾತ್ರ ಸಿಎಂ ಗಾದಿಗೆ ಇಬ್ಬರ ನಡುವೆ ಫೈಟ್ ನಡೀತಾ ಇದೆ. ಹೈಕಮಾಂಡ್ ಕೈ ಸೇರಿದೆ ಈಗ ರಾಜ್ಯ ನಾಯಕರ ನಡುವಿನ ಈ ಕದನದ ರಿಪೋರ್ಟ್ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆಂತರಿಕ ಸಂಘರ್ಷದ ಬಗ್ಗೆ ವರದಿಯನ್ನ ನೀಡಿದ್ದಾರೆ ಎಸಿಸಿ ವೀಕ್ಷಕ ಮಧು ಯಕ್ಷಿಗೌಡ. ಮೈಸೂರು ಮೇಯರ್ ಆಯ್ಕೆ ವಿಚಾರವಾಗಿ ತಲೆದೂರಿದಂತ ಆಂತರಿಕ ಕಲಹ ಇದು. ವಸ್ತುಸ್ಥಿತಿ ಅಧ್ಯಯನ ಮಾಡುವುದಕ್ಕೆ ವೀಕ್ಷಕರಾಗಿ ರಾಜ್ಯಕ್ಕೆ ಮಧು ಯಕ್ಷಿಗೌಡ ಬಂದಿದ್ರು. ರಾಹುಲ್ ಗಾಂಧಿಗೆ ವರದಿಯನ್ನ ಕೊಟ್ಟಿದ್ದಾರೆ ಎಐಸಿಸಿ ಕಾರ್ಯದರ್ಶಿ ಮಧು ಯಕ್ಷಿಗೌಡ. ರಾಜ್ಯ ಕಾಂಗ್ರೆಸ್ನಲ್ಲಿ ಟೀಮ್ ಪಾಲಿಟಿಕ್ಸ್ ಇದೆ ಅನ್ನೋದು ಈ ವರದಿಯಲ್ಲಿ ಉಲ್ಲೇಖ ಆಗಿದೆ. ಮುಂದಿನ ವಾರ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಯಕ್ಷಿಗೌಡ ರಿಪೋರ್ಟ್ ಬೆನ್ನಲ್ಲೇ ಬೆಂಗಳೂರಿಗೆ ಈಗ ತೆರಳುವುದಕ್ಕೆ ರಾಹುಲ್ ಗಾಂಧಿ ತಿಳಿಸಿದ್ದಾರೆ. ಬಿಜೆಪಿ ಆಡಳಿತದ ವೈಫಲ್ಯಗಳನ್ನ ಜನರಿಗೆ ಮುಟ್ಟಿಸುವ ರೀತಿ ಕೆಲಸವನ್ನ ಮಾಡ್ತಾ ಇಲ್ಲ. ಸರ್ಕಾರದ ವಿರುದ್ಧ ಪಕ್ಷದ ವತಿಯಿಂದ ಸರಿಯಾದ ಹೋರಾಟವೂ ಕೂಡ ನಡೀತಾ ಇಲ್ಲ. ಇಬ್ಬರು ನಾಯಕರ ನಡುವೆ ಸಿಎಂ ಗಾದಿಗೆ ಆಂತರಿಕವಾಗಿ ಫೈಟ್ ಶುರುವಾಗಿದೆ ಅನ್ನುವಂತ ರಿಪೋರ್ಟ್ ಹೋಗಿದೆ. ನಾಯಕರ ಈ ಪೈಪೋಟಿ ಮುಂದುವರಿದ ಭಾಗವೇ ಮೈಸೂರು ಚುನಾವಣೆಯ ಈ ರಗಳೆ. ಸಂವಹನದ ಕೊರತೆಯಿಂದಾಗಿ ಮೈಸೂರು ಮೇಯರ್ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ದಾರೆ. ತನ್ವೀರ್ ಸೇಠ್ ಕಡೆಯಿಂದ ತಪ್ಪಾಗಿದೆ, ಆದರೆ ಆ ತಪ್ಪಿಗೆ ಕಾರಣವೂ ಸಹ ನಮ್ಮವರೇ. ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡುವ ಕೆಲಸವನ್ನ ತನ್ವೀರ್ ಮಾಡಿದ್ದಾರೆ. ಡಿಕೆಶಿ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ರೆ ಮೇಯರ್ ಸ್ಥಾನ ತಪ್ಪಿ ಹೋಗ್ತಾ ಇರಲಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸಿಎಲ್ಪಿ ನಾಯಕ ಸಿದ್ದು ನಡುವೆ ಬಹುದೊಡ್ಡದಾದಂತ ಗ್ಯಾಪ್ ಇದೆ. ಮಾಸ್ ಲೀಡರ್ ಕೇಡರ್ ಲೀಡರ್ ಒಂದಾಗಿ ಹೋಗದಿದ್ರೆ ಪಕ್ಷಕ್ಕೆ ಮುಂದೆ ಸಾಕಷ್ಟು ನಷ್ಟ ಇದೆ. ಹಾಗಾಗಿ ಅವರಿಬ್ಬರ ನಡುವಿನ ಶೀತಲ ಸಮರ ಅಂತ್ಯಗೊಳಿಸುವುದಕ್ಕೆ ಈಗ ಉಸ್ತುವಾರಿಯನ್ನ ಕಳಿಸಲಾಗ್ತಾ ಇದೆ. ಉಭಯ ನಾಯಕರಿಗೆ ಎಚ್ಚರಿಕೆಯನ್ನ ರವಾನೆ ಮಾಡಿ ಅಂತ ರಿಪೋರ್ಟ್ ನಲ್ಲಿ ವೀಕ್ಷಕ ಸಲ್ಲಿಕೆ ಮಾಡಿದ್ದಾರೆ. ಇದೇ ವಿಚಾರದ ವರದಿಯನ್ನ ಸುರ್ಜೇವಾಲಾಗೂ ಕೂಡ ಮಧು ಯಕ್ಷಿಗೌಡ ಅವರು ಕೊಡ್ತಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗಿದೆ. ಗಮನಿಸಬಹುದು, ಕೈ ನಾಯಕರ ನಡುವೆ ಶೀತಲ ಸಮರ ಏರ್ಪಟ್ಟಿದೆ. ಅದು ಕೂಡ ಮೈಸೂರು ಮೇಯರ್ ಆಗಿ ಉಪಮೇಯರ್ ಚುನಾವಣೆಯ ನಂತರ ಇವರಿಬ್ಬರ ಮಧ್ಯೆ ಮುನಿಸಿರೋದನ್ನ ಗಮನಿಸಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಮಧು ಯಕ್ಷಿಗೌಡ ಅವರು ರಾಜ್ಯಕ್ಕೆ ಬಂದಿದ್ರು. ಇಬ್ಬರ ನಡುವೆ ಕೂಡ ಕೂತ್ಕೊಂಡು ಅವರು ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಅವರೀಗ ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಇಬ್ಬರ ನಡುವೆ ಈಗ ಆಂತರಿಕ ಕಲಹ ಏರ್ಪಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ವರದಿಯನ್ನ ಹೈಕಮಾಂಡ್ಗೆ ಸಲ್ಲಿಕೆ ಮಾಡಲಾಗಿದೆ. ರಾಹುಲ್ ಗಾಂಧಿಗೆ ಅವರಿಗೆ ಸಲ್ಲಿಕೆ ಮಾಡಲಾಗಿದೆ. ನಾಯಕರ ಸಮರ ಸರಿಪಡಿಸದಿದ್ರೆ ಮುಂದಿನ ಚುನಾವಣೆ ಕಷ್ಟ ಆಗುತ್ತೆ ಅಂತ ಈ ರಿಪೋರ್ಟ್ನಲ್ಲಿ ಮಧು ಯಕ್ಷಿಗೌಡ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ರಾಹುಲ್ ಗಾಂಧಿ ಅವರು ಸುರ್ಜೇವಾಲಾ ಅವರನ್ನ ಬೆಂಗಳೂರಿಗೆ ಕಳಿಸ್ತಾ ಇದ್ದಾರೆ. ಮುಂದಿನ ವಾರ ಸುರ್ಜೇವಾಲಾ ಅವರು ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಆ ಮೂಲಕ ಕೈ ನಾಯಕರ ನಡುವೆ ನಡೀತಾ ಇರುವಂತ ಈ ನಾನಾ ನೀನಾ ಪಾಲಿಟಿಕ್ಸ್ಗೆ ಸುರ್ಜೇವಾಲಾ ಅವರು ಬ್ರೇಕ್ ಹಾಕ್ತಾರ ಹಾಗಾದ್ರೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು. ಇಬ್ಬರ ನಡುವೆ ನಡೀತಾ ಇರುವಂತ ಈ ಶೀತಲ ಸಮರವನ್ನ ಅಂತ್ಯ ಮಾಡುವುದಕ್ಕೆ ಈಗ ಉಸ್ತುವಾರಿಗೆ ಹೊಸ ಜವಾಬ್ದಾರಿಯನ್ನ ನೀಡಲಾಗಿದೆ. ಆ ಮೂಲಕ ಅವರು ಬೆಂಗಳೂರಿಗೆ ಮುಂದಿನ ವಾರ ಸುರ್ಜೇವಾಲಾ ಅವರು ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಬಂದ ನಂತರವಾದರೂ ಇವರಿಬ್ಬರ ನಡುವೆ ನಡೀತಾ ಇದ್ದಂಥ ಈ ಶೀತಲ ಸಮರ ಶಮನ ಆಗುತ್ತಾ ಅನ್ನೋದನ್ನು ಕೂಡ ಗಮನಿಸಬೇಕು. ಯಾಕಂದರೆ ಮುಂದಿನ ದಿನಗಳಲ್ಲಿ ಚುನಾವಣೆ ಕೂಡ ಹತ್ತಿರ ಬರ್ತದೆ. ಹಾಗಾಗಿ ಕೈ ನಾಯಕರು ಬೂತ್ ಮಟ್ಟದಿಂದ ಕಾರ್ಯಪ್ರವೃತ್ತರಾಗಬೇಕು, ಜೊತೆಗೆ ಬಿಜೆಪಿ ಸರ್ಕಾರದಲ್ಲಿರುವಂಥ ವೈಫಲ್ಯವನ್ನು ಎತ್ತಿ ತೋರಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೈಕಮಾಂಡ್ ಈ ಹಿಂದೆಯೇ ಸೂಚನೆಯನ್ನು ಕೊಟ್ಟಿತ್ತು. ಆ ಮೂಲಕವೇ ಈಗ ಎಲ್ಲ ಬೂತ್ ವಲಯದಲ್ಲಿ ಏನೋ ಪಾದಯಾತ್ರೆಯನ್ನು ಮಾಡುವ ಮೂಲಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಕಾಂಗ್ರೆಸ್ ಜನಧ್ವನಿ ಪಾದಯಾತ್ರೆ ಕೂಡ ಆರಂಭ ಆಗಿರುವಂಥದ್ದು. ಆದರೆ ಇದರ ನಡುವೆಯೇ ಈಗ ಈ ಇಬ್ಬರು ಕೈ ನಾಯಕರ ನಡುವೆ ಉಂಟಾಗಿರುವಂಥ ಈ ಮುನಿಸನ್ನು ಶಮನ ಮಾಡುವುದು ಹೈಕಮಾಂಡ್ಗೆ ಈಗ ದೊಡ್ಡ ತಲೆನೋವಾಗಿದೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡುತ್ತಾರೆ ನಮ್ಮ ರಿಪೋರ್ಟರ್ ಸಂತೋಷ್ ದೆಹಲಿಯಿಂದ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ಸಂತೋಷ್ ಈಗ ಡಿಕೆಶಿ ಹಾಗೆ ಸಿದ್ದು ನಡುವೆ ನಡೆಯತಾ ಇರುವಂತ ಈ ಶೀತಲ ಸಮರವನ್ನ ಶಮನ ಮಾಡುವುದಕ್ಕೆ ಈಗ ಸುರ್ಜೇವಾಲಾ ಅವರೇ ಮುಂದಿನ ವಾರ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅವರು ಬಂಧನ ನಂತರವಾದರೂ ಇದು ಶಮನ ಆಗುತ್ತಾ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತ ಆಗುತ್ತಾ ಅಂತ ಖಂಡಿತ ಪ್ರಗತಿ ಮುಖ್ಯವಾಗಿ ಏನೋ ಕಳೆದ ಒಂದು ವಾರಗಳಿಂದಲೂ ಕೂಡ ಸಾಕಷ್ಟು ಸದ್ದನ್ನ ಮಾಡುತ್ತಿದ್ದಂತ ಕಾಂಗ್ರೆಸ್ ನಲ್ಲಿ ಆಂತರಿಕ ಜಗಳಗಳು ಇದೀಗ ಕೇಂದ್ರ ನಾಯಕರ ಮಟ್ಟಕ್ಕೂ ಕೂಡ ಸಂಪೂರ್ಣವಾದಂತ ವರದಿಯನ್ನ ಮಧು ಯಕ್ಷಿಗೌಡ ಈ ಹಿಂದೆ ಮೈಸೂರು ಮೇಯರ್ ಚುನಾವಣೆಯಲ್ಲಿ ಯಾಕೆ ಕಾಂಗ್ರೆಸ್ ಈ ರೀತಿಯಾದಂತ ನಿರ್ವುಗಳನ್ನ ತೆಗೆದುಕೊಳ್ತು ಅನ್ನೋದ್ರ ಬಗ್ಗೆ ಕೂಡ ವಿಸ್ತೃತವಾದ ವರದಿಯನ್ನ ಈಗಾಗಲೇ ಹೈಕಮಾಂಡ್ ಗೆ ಮಧು ಯಕ್ಷಿಗೌಡ ಕೂಡ ತಲುಪಿಸಿದ್ದಾರೆ ಜೊತೆಗೆ ರಾಹುಲ್ ಗಾಂಧಿಗೆ ನೇರವಾಗಿ ಒಂದು ಸಂದೇಶವನ್ನ ಸೂಚನೆಯನ್ನು ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೂ ಕೂಡ ಕೊಟ್ಟಿರುವಂತದ್ದು ಕರ್ನಾಟಕದಲ್ಲಿ ಈಗ ಇರುವಂತ ಸ್ಥಿತಿಯಲ್ಲಿ ಬಿಜೆಪಿಯ ಕೆಲವೊಂದಿಷ್ಟು ಭ್ರಷ್ಟಾಚಾರದ ಜೊತೆಗೆ ಇತ್ತೀಚೆಗೆ ಆಗ್ತಿರುವಂತ ರಾಜಕೀಯ ಬೆಳವಣಿಗೆಗಳು ಆಡಳಿತದಲ್ಲಿ ಇರುವಂತ ಕೊರತೆಗಳ ಬಗ್ಗೆ ನಾನಾ ರೀತಿಯಾದಂತ ಲೋಪದೋಷಗಳನ್ನ ಎತ್ತಿ ಹಿಡಿಯುವ ಬದಲು ಪಕ್ಷದಲ್ಲಿ ಆಂತರಿಕ ಜಗಳಗಳನ್ನ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಒಳಪಡಿಸುತ್ತಿರುವಂತದ್ದು ಸರಿಯಲ್ಲ ಇದೆಲ್ಲವನ್ನೂ ಕೂಡ ತಕ್ಷಣಕ್ಕೆ ಶಮನವನ್ನ ಮಾಡಬೇಕಾಗಿದೆ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಬಣ ಕಾಂಗ್ರೆಸ್ ನಲ್ಲಿ ತಮ್ಮದೇ ಆದಂತ ಅಧಿಪತ್ಯವನ್ನ ಸಾಧಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರ ಬಣ ಪದೇ ಪದೇ ಈ ರೀತಿಯಾದಂತ ದೂರುಗಳನ್ನ ಕೇಂದ್ರ ನಾಯಕರ ಮಟ್ಟಕ್ಕೂ ಕೂಡ ತಲುಪಿಸೋದಕ್ಕೆ ಮುಂದಾಗ್ತಾ ಇದೆ ಈ ಇಬ್ಬರು ನಾಯಕರುಗಳ ಜಗಳದಲ್ಲಿ ಖಂಡಿತವಾಗಿ ಪಕ್ಷಕ್ಕೆ ಮುಂದಿನ ಚುನಾವಣೆಗಳಲ್ಲಿ ದೊಡ್ಡ ಮಟ್ಟದ ಹೊಡೆತ ಉಂಟಾಗುವ ಸಾಧ್ಯತೆಗಳಿರುತ್ತೆ ಹೀಗಾಗಿ ತಕ್ಷಣಕ್ಕೆ ಇದನ್ನ ಶಮನವನ್ನ ಮಾಡಬೇಕಾಗುತ್ತೆ ಆ ಸಂದರ್ಭದಲ್ಲಿ ಮಾತ್ರ ಮುಂದಿನ ವಿಧಾನಸಭಾ ಚುನಾವಣೆಗಳು ಇರಬಹುದು ಮುಂದೆ ಈಗಾಗಲೇ ಘೋಷಣೆ ಆಗಲಿರುವಂತ ವಿಧಾನಸಭಾ ಉಪಚುನಾವಣೆ ಹಾಗೂ ಲೋಕಸಭಾ ಉಪಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಆ ನಾಲ್ಕು ಕ್ಷೇತ್ರಗಳನ್ನು ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಂತ ಅವಕಾಶಗಳಿದೆ ಅನ್ನುವಂತದ ಸಂಪೂರ್ಣವಾದಂತ ವಿಸ್ತೃತ ವರದಿಯನ್ನ ಈಗಾಗಲೇ ಹೈಕಮಾಂಡ್ ಮಟ್ಟಕ್ಕೂ ಕೂಡ ನೀಡಿರುವಂತದ್ದು ಈ ನಿಟ್ಟಿನಿಂದಾಗಿ ಆದಷ್ಟು ಬೇಗ ಈ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸಬೇಕು ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಇದಕ್ಕೆ ಆದಷ್ಟು ಬೇಗ ಬೆಂಗಳೂರನ್ನ ಬೆಂಗಳೂರಿಗೆ ಭೇಟಿಯನ್ನ ಕೊಡಬೇಕು ಜೊತೆಗೆ ಅಲ್ಲಿರುವಂತಹ ರಾಜಕೀಯ ಕಾಂಗ್ರೆಸ್ನ ಒಳಜಗಳೇನಿದೆ ಪಂಗಡಗಳಿಂದೆ ಎಲ್ಲವನ್ನು ಕೂಡ ಸದ್ಯಕ್ಕೆ ತಮ್ಮ ಹತೋಟಿಗೆ ತೆಗೆದುಕೊಂಡು ಇದನ್ನ ಶಮನವನ್ನ ಮಾಡುವಂತಹ ಕೆಲಸಕ್ಕೆ ಮುಂದಾಗಬೇಕು ಅನ್ನುವಂತ ಒಂದು ಸೂಚನೆಯನ್ನ ಇದೀಗ ರಾಹುಲ್ ಗಾಂಧಿ ರಣದೀಪ್ ಸುರ್ಜೇವಾಲ ಅವರಿಗೆ ಕೊಟ್ಟಿರುವಂತದ್ದು ಈ ನಿಟ್ಟಿನಿಂದಾಗಿ ಮತ್ತಷ್ಟು ಕಾಂಗ್ರೆಸ್ ನಲ್ಲಿ ಇರುವಂತಹ ಸದ್ಯದ ಹಾಲಿ ಬೆಳವಣಿಗೆಗಳಿದೆ ಇದನ್ನ ಸದ್ಯಕ್ಕೆ ಎಲ್ಲವನ್ನು ಕೂಡ ಶಮನ ಮಾಡುವಂತಹ ಪ್ರಯತ್ನಕ್ಕೆ ಈಗಾಗಲೇ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಕೂಡ ಬೆಂಗಳೂರಿಗೆ ಭೇಟಿ ನೀಡುವ ಮುಂಚಿತವಾಗಿ ಕೆಲವೊಂದಿಷ್ಟು ನಾಯಕರುಗಳು ಕೂಡ ದೂರಣೆ ಮುಖಾಂತರವಾಗಿ ಆಡಳಿತ ಪಕ್ಷದ ಕೆಲವೊಂದಿಷ್ಟು ಲೋಪದೋಷಗಳನ್ನ ಎತ್ತಿಡಿಯುವಂತಹ ಪ್ರಯತ್ನವನ್ನು ಮಾಡಿ ಸಾಕಷ್ಟು ಸಮಸ್ಯೆಗಳಿದೆ ಯೋಜನೆಗಳಲ್ಲಿ ಆಗಿರುವಂತಹ ಭ್ರಷ್ಟಾಚಾರ ಪ್ರಕರಣಗಳಿದೆ ಅಂತವನ್ನು ಕೂಡ ಎತ್ತಿಡಿಯುವಂತಹ ಜನರಿಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡಿ ಸಭೆ ಸಮಾರಂಭಗಳಲ್ಲಿ ಅದನ್ನ ಭಾಷಣದ ಮುಖಾಂತರವಾಗಿ ಜನರಿಗೆ ತಲುಪಿಸುವ ಕೆಲಸವನ್ನ ಮಾಡಬೇಕಾಗಿದೆ ಧರಣಿಗಳನ್ನ ಪ್ರೊಟೆಸ್ಟ್ಗಳನ್ನ ಮಾಡುವ ಮುಖಾಂತರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ಇರುವಂತಹ ಸಾಕಷ್ಟು ಸಮಸ್ಯೆಗಳನ್ನು ಕೂಡ ತಲುಪಿಸುವ ಕೆಲಸಕ್ಕೆ ಮುಂದಾಗಿ ಅನ್ನುವಂತಹ ಸೂಚನೆಯನ್ನು ಈಗಾಗಲೇ ಕೊಡುವ ಪ್ರಯತ್ನಕ್ಕೆ ಸುರ್ಜೇವಾಲ ಮುಂದಾಗಿದ್ದಾರೆ ಪ್ರಗತಿ ಓಕೆ ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಸಂತೋಷ್